ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೀ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ನರಾಂತಕನ ವಧೆ ಎಂಬ 69ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಪ್ರಕಾರ ರಾವಣನು ಕುಂಭಕರ್ಣನನ್ನು ನೆನೆದು ಹಂಬಲಿಸುತ್ತಿರಲು ತ್ರಿಶಿರನು ಆತನನ್ನು ಕುರಿತು, ಹೇ ಪ್ರಭು, ನಮ್ಮ ಚಿಕ್ಕಪ್ಪನು ಮಹಾವೀರನಾದರೂ ಲೋಕಾಂತರವನ್ನೈದಿದನು. ಆದರೆ ನೀನು ಹೀಗೆ ಅಳುತ್ತಿರಬಾರದು. ನೀನೊಬ್ಬನೇ 3 ಲೋಕಗಳನ್ನು ಸಂಹರಿಸುವುದಕ್ಕೆ ಸಮರ್ಥನಾಗಿದ್ದು ಯಾವ ಕಾರಣದಿಂದ ಹೀಗೆ ಹಂಬಲಿಸುತ್ತಿದ್ದೀಯೇ? ಪೂರ್ವದಲ್ಲಿ ಬ್ರಹ್ಮದೇವನು ನಮಗೆ ಮೆಚ್ಚಿಕೊಟ್ಟ ಶಕ್ತಿ ಎಂಬ ಆಯುಧವಿದೆ, ವಜ್ರ ಕವಚವಿದೆ, ಬಿಲ್ಲು ಬಾಣಗಳಿವೆ, 1000 ಹೇಸರಗತ್ತೆಗಳಿಂದ ಸಜ್ಜು ಮಾಡಲ್ಪಟ್ಟ ಮೇಘದ ಗುಡುಗಿನಂತೆ ಗಂಭೀರ ಧ್ವನಿಯುಳ್ಳ ರಥವಿದೆ. ಪೂರ್ವದಲ್ಲಿ ನೀನು ನಿರಾಯುಧನಾಗಿಯೇ ಸಮರದಲ್ಲಿ ಸಮಸ್ತ ದೇವದಾನವಾದಿಗಳನ್ನು ಮುರಿದೋಡಿಸಿದೆ. ನೀನೊಬ್ಬನೇ ರಾಮನನ್ನು ಕೊಲ್ಲುವುದಕ್ಕೆ ಸಮರ್ಥ. ಮಹಾರಾಜ, ನಾನೊಬ್ಬನೇ ಸಮರ ಭೂಮಿಯನ್ನು ಹೊಕ್ಕು ಗರುಡನು ಸರ್ಪಗಳನ್ನು ಬಡಿಯುವಂತೆಯೂ, ದೇವೇಂದ್ರನು ಶಂಬರಾಸುರನನ್ನು ಕೊಂದಂತೆಯೂ, ನಾರಾಯಣನು ನರಕಾಸುರನನ್ನು ಕೊಂದಂತೆಯೂ, ನಿನ್ನ ಶತ್ರುವಾದ ರಾಮನನ್ನು ಕೊಂದು ನಿನ್ನ ಮನೋವ್ಯಥೆಯನ್ನು ಪರಿಹರಿಸುತ್ತೇನೆ ಎಂದು ನುಡಿದನು. ಆ ಸಮಯದಲ್ಲಿ ತ್ರಿಶಿರನು ರಾವಣನೊಡನೆ ಆಡಿದ ಮಾತನ್ನು ಕೇಳಿ ದೇವಾಂತಕ ನರಾಂತಕರು ಅತಿ ಪರಾಕ್ರಮಿಯಾದ ಅತಿಕಾಯನು ಶ್ರೀರಾಮನನ್ನು ಕೊಲ್ಲುವುದಕ್ಕೆ ನಾ ಮುಂದೆ ತಾ ಮುಂದೆ ಎಂದು ಉತ್ಸಾಹದಿಂದ ಸಿದ್ಧರಾದರು. ಅವರೆಲ್ಲರೂ ಕಪಟ ಯುದ್ಧದಲ್ಲಿ ಚತುರರು, ಮಾಯಾವಿಗಳು, ದೇವೇಂದ್ರಾದಿ ದೇವತೆಗಳ ಗರ್ವವನ್ನು ತಗ್ಗಿಸಿದವರು, ರಣರಂಗದಲ್ಲಿ ಶತ್ರುಗಳಿಗೆ ದುರ್ಜಯರು, ಕೀರ್ತಿವಂತರು, ಅಸಹಾಯ ಶೂರರು. ದೇವದಾನವ ಗಂಧರ್ವ ಕಿನ್ನರ ಕೆಂಪುರುಷ ನಾಗರೊಡನೆ ಯುದ್ಧಕ್ಕೆ ಹೋಗಿ ಪರಾಜಯ ಹೊಂದಿದರೆಂಬ ಅಪಕೀರ್ತಿಗೆ ಒಳಗಾದವರಲ್ಲ. ಶಸ್ತ್ರಾಸ್ತ್ರ ಪ್ರಯೋಗ ಕುಶಲರು, ಬ್ರಹ್ಮದೇವನಿಂದ ವರಗಳನ್ನು ಪಡೆದವರು. ಆ ವೀರರಿಂದ ಸುತ್ತುವರಿಯಲ್ಪಟ್ಟ ರಾವಣನು ದೇವತೆಗಳಿಂದ ಸುತ್ತುವರಿಯಲ್ಪಟ್ಟ ದೇವೇಂದ್ರನಂತೆ ಒಪ್ಪುತ್ತಾ ತನ್ನ ಮಕ್ಕಳನ್ನು ವಸ್ತ್ರಭೂಷಣ ಸುಗಂಧಗಳಿಂದ ಅಲಂಕರಿಸಿ ಆಲಂಗಿಸಿ ಆಶೀರ್ವಾದ ಮಾಡಿ ಯುದ್ಧಕ್ಕೆ ಕಳುಹಿಸಿ ಯುದ್ಧೋನ್ಮತ್ತ ಮತ್ತ ಮಹಾಪಾರ್ಶ್ವ ಮಹೋದರ ಎಂಬ ರಾಕ್ಷಸರನ್ನು ತನ್ನ ಮಕ್ಕಳ ರಕ್ಷಣಾರ್ಥವಾಗಿ ಕಳುಹಿಸಿದನು. ಬಳಿಕ ತ್ರಿಶಿರ, ಅತಿಕಾಯ, ದೇವಾಂತಕ, ನರಾಂತಕರು ರಾವಣನನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ತಮ್ಮ ಆಯುಃಪ್ರಮಾಣವು ತೀರಿದ್ದರಿಂದ ಶ್ರೀರಾಮನೊಡನೆ ಯುದ್ಧಕ್ಕೆ ತೆರಳಿದರು. ಮಹೋದರನು ಕಾರ್ಮುಗಿಲಿನಂತೆ ಅತಿ ಗಂಭೀರವಾದ ಶರೀರವುಳ್ಳ ಐರಾವತವೆಂಬ ದಿಗ್ಗಜದ ವಂಶದಲ್ಲಿ ಹುಟ್ಟಿದ ಸುದರ್ಶನನೆಂಬ ಹೆಸರುಳ್ಳ ಆನೆಯನ್ನೇರಿಕೊಂಡು ಹೊರಟನು. ತ್ರಿಶಿರನು ಉತ್ತಮಾಶ್ವಗಳನ್ನು ಹುಟ್ಟಿದ ನಾನಾ ಪ್ರಕಾರವಾದ ಆಯುಧಗಳುಳ್ಳ ರಥವನ್ನು ಏರಿಕೊಂಡು ರತ್ನ ಖಚಿತವೂ ಸುವರ್ಣಮಯವೂ ಆದ 3 ಕಿರೀಟಗಳಿಂದ ಒಪ್ಪುತ್ತಿದ್ದನು. ಸಮಸ್ತ ಬಿಲ್ಲುಗಾರರಿಗೂ ಉತ್ತಮನಾದ ಅತಿಕಾಯನು ಶ್ರೇಷ್ಠವಾದ ಒಂದು ರಥವನ್ನೇರಿ ಹೊರಟನು. ನರಾಂತಕನು ದೇವೇಂದ್ರನ ಉಚ್ಚೈಶ್ರವಸ್ಸೆಂಬ ಕುದುರೆಗೆ ಸಮಾನವಾದ ಒಂದು ದೊಡ್ಡ ಕುದುರೆಯನ್ನೇರಿ ಕಿಡಿಗಳನ್ನು ಉಗುಳುತ್ತಿದ್ದ ಪ್ರಾಸವನ್ನು ತಿರುಗಿಸುತ್ತಾ ತೆರಳಿದನು. ದೇವಾಂತಕನು ಲಾಳವಿಂಡಿಗೆಯನ್ನು ಹಿಡಿದು ಯುದ್ಧಕ್ಕೆ ನಡೆದನು. ಮಹಾಪಾರ್ಶ್ವನು ಗದಾಯುಧವನ್ನು ತೆಗೆದುಕೊಂಡು ಯುದ್ಧರಂಗದಲ್ಲಿ ಗದಾಪಾಣಿಯಾದ ಕುಬೇರನಂತೆ ಒಪ್ಪುತ್ತಿದ್ದನು. ಹೀಗೆ ಆ ರಾಕ್ಷಸರೆಲ್ಲರೂ ಸರ್ವಾಭರಣ ಭೂಷಿತನಾಗಿ ಯುದ್ಧಕ್ಕೆ ಹೊರಟು ಸಮರ ಭೂಮಿಯಲ್ಲಿ ಆ ದಿನದಲ್ಲಿ ತಮಗೆ ಮರಣವಾದರೂ ಶತ್ರುಗಳಿಗೆ ಅಪಜಯವಾದರೂ ಸರಿಯೆಂದು ನಿಶ್ಚಯಿಸಿಕೊಂಡು ತಮ್ಮ ಆಯುಧಗಳನ್ನು ಝಳಪಿಸುತ್ತಾ ಆಕಾಶವು ಬಿರಿಯುವಂತೆ ಗರ್ಜಿಸುತ್ತಾ ಲಂಕಾ ಪಟ್ಟಣದಿಂದ ಹೊರಟು ಸಮರ ಭೂಮಿಗೆ ಬಂದು ತಮ್ಮೊಡನೆ ಸಮರಕ್ಕೆ ನಿಂತಿದ್ದ ಕಪಿಸೇನೆಯನ್ನು ಕಂಡರು. ಕಪಿನಾಯಕರು ರಾಕ್ಷಸರಿಂದ ಇಟ್ಟೆನಿಸಿದ್ದ ಆ ಬಲವನ್ನು ಕಂಡು ಕೋಡುಗಲ್ಲುಗಳುಳ್ಳ ಪರ್ವತಗಳು ನಡೆದು ಬರುತ್ತಿವೆಯೋ ಎಂಬಂತೆ ರಾಕ್ಷಸ ಸೇನೆಯನ್ನು ಹೊಕ್ಕು ಕೆಲವರು ಅಂತರಿಕ್ಷ ಮಾರ್ಗಕ್ಕೇರಿಯೂ ಕೆಲವರು ಭೂಮಿಯಲ್ಲಿ ನಿಂತುಕೊಂಡು ರಾಕ್ಷಸ ಸೇನೆಯ ಮೇಲೆ ಕೋಡುಗಲ್ಲು, ಹೆಮ್ಮರ ಮೊದಲಾದವನ್ನು ಎಸೆದು ರಾಕ್ಷಸ ಸೇನೆಯನ್ನು ನುಚ್ಚು ನುರಿ ಮಾಡುತ್ತಿದ್ದರು. ಆಗ ರಾಕ್ಷಸರು ಅತ್ಯಂತ ರೋಷ ಹುಟ್ಟಿ ಕೂರಲುಗುಳ್ಳ ತ್ರಿಶೂಲ ಮೊದಲಾದ ಆಯುಧಗಳಿಂದ ಆ ಕಪಿನಾಯಕರನ್ನು ಹೊಡೆದು ಕೆಡಹುತ್ತಿದ್ದರು. ಈ ರೀತಿಯಲ್ಲಿ ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಬುದ್ಧಿಯಿಂದ ಸಮರದಲ್ಲಿ ಅನ್ಯೋನ್ಯ ಹೊಯ್ದಾಡಿ ದೊಡ್ಡ ದೊಡ್ಡ ಬಂಡೆ ಮೊದಲಾದವುಗಳಿಂದ ಗಾಯಗೊಂಡ ರಾಕ್ಷಸರ ಶರೀರಗಳಿಂದಲೂ
ತ್ರಿಶೂಲಾದಿಗಳಿಂದ ಗಾಯಪಡೆದ ಕಪಿಗಳ ಶರೀರಗಳಿಂದಲೂ ಸುರಿಯುತ್ತಿದ್ದ ರಕ್ತ ಪ್ರವಾಹದಿಂದ ಸಮರ ಭೂಮಿಯೆಲ್ಲ ಕೆಸರಾಯಿತು. ಆಮೇಲೆ ಆಯುಧಗಳು ಮುರಿದು ನಿರಾಯುಧರಾದ ರಾಕ್ಷಸರಿಗೂ ಕಪಿನಾಯಕರಿಗೂ ಅದ್ಭುತವಾದ ಮುಷ್ಟಿಯುದ್ಧವಾಯಿತು. ಆಗ ರಾಕ್ಷಸರು ಕಪಿಗಳನ್ನು ಹಿಡಿದು ಮೇಲಕ್ಕೆ ನೆಗಹಿ ತಿರುಗಿಸಿ ಅವುಗಳಿಂದಲೇ ಮಿಕ್ಕ ಕಪಿಗಳನ್ನು ಕೆಡಹುತ್ತಿದ್ದರು. ಬಲವಂತರಾದ ಕಪಿನಾಯಕರು ರಾಕ್ಷಸರನ್ನು ಹಿಡಿದೆತ್ತಿ ತಿರುಗಿಸಿ ಅವರಿಂದಲೇ ಮಿಕ್ಕ ರಾಕ್ಷಸರನ್ನು ಕೆಡಹುತ್ತಿದ್ದರು. ರಾಕ್ಷಸರು ಕಪಿಗಳ ಕೈಯಲ್ಲಿದ್ದ ಗುಂಡುಕಲ್ಲು, ಕೋಡುಗಲ್ಲು ಮೊದಲಾದವುಗಳನ್ನು ಕಿತ್ತುಕೊಂಡು ಆ ಕಪಿಗಳನ್ನೇ ಹೊಡೆಯುತ್ತಿದ್ದರು. ಕಪಿನಾಯಕರು ತಮ್ಮ ಮೇಲೆ ರಾಕ್ಷಸರು ಹೊಡೆಯುತ್ತಿದ್ದ ಆಯುಧಗಳನ್ನು ಕಿತ್ತುಕೊಂಡು ಆ ಆಯುಧಗಳಿಂದಲೇ ರಾಕ್ಷಸರನ್ನು ಹೊಡೆಯುತ್ತಿದ್ದರು. ಈ ರೀತಿಯಲ್ಲಿ ಒಬ್ಬರಿಗೊಬ್ಬರು ಹಣಾಹಣಿ ಯುದ್ಧವನ್ನು ಮಾಡುತ್ತಲಿದ್ದರು. ಬಳಿಕ ಕಪಿನಾಯಕರು ರಾಕ್ಷಸ ಸೇನೆಯಲ್ಲಿದ್ದ ರಥಗಳ ಮೇಲೆ ಎಸೆದು ಅವುಗಳನ್ನು ಕೆಡಹಿ, ಆನೆಗಳಿಂದ ಆನೆಗಳನ್ನು ಹೊಡೆದು ಕೆಡಹಿ, ಕುದುರೆಗಳಿಂದ ಕುದುರೆಗಳನ್ನು ಹೊಡೆದು ಕೆಡಹಿ, ಕಾಲಾಳುಗಳಿಂದ ಕಾಲಾಳುಗಳನ್ನು ಕೆಡಹಿ ರಾಕ್ಷಸ ಸೇನೆಯನ್ನು ಕಂಗೆಡಿಸಿದರು. ರಾಕ್ಷಸರು ನಾನಾ ಬಗೆಯ ಬಾಣಗಳಿಂದ ವಾನರರನ್ನು ಕತ್ತರಿಸಿ ಕೊಲ್ಲುತ್ತಿದ್ದರು. ಹೀಗೆ ವಾನರರು ರಾಕ್ಷಸರು ಮಹತ್ತಾದ ದ್ವಂದ್ವ ಯುದ್ಧವನ್ನು ಮಾಡುತ್ತಿರುವಾಗ ಕಪಿ ಸೇನೆಯು ರಾಕ್ಷಸ ಬಲವನ್ನು ಕಂಗೆಡಿಸುತ್ತಿರಲು ಅಂತರಿಕ್ಷ ಮಾರ್ಗದಲ್ಲಿ ಅವರ ಯುದ್ಧವನ್ನು ನೋಡುತ್ತಿದ್ದ ದೇವತೆಗಳು ಅತ್ಯಂತ ಹರ್ಷದಿಂದ ಕೊಂಡಾಡುತ್ತಿದ್ದರು. ಆ ಸಮಯದಲ್ಲಿ ನರಾಂತಕನು ಕಪಿಸೇನೆಯಿಂದ ರಾಕ್ಷಸ ಸೇನೆಯು ಸೋತು ಬರುವುದನ್ನು ಕಂಡು ತನ್ನ ಕುದುರೆಯನ್ನೇರಿ ನಿಶಿತವಾದ ಶಕ್ತಿಯಾಯುಧವನ್ನು ಹಿಡಿದು ತಿಮಿಂಗಲವು ಮಹಾಸಾಗರವನ್ನು ಹೋಗುವಂತೆ ಕಪಿಸೇನೆಯನ್ನು ಪ್ರವೇಶಿಸಿದನು. ಅವನು ಒಂದು ಕ್ಷಣದಲ್ಲಿ 700 ವಾನರ ವೀರರನ್ನು ಹೊಡೆದು ಕೆಡಹಿದನು. ಆ ವೀರನು ಅರಣ್ಯವನ್ನು ದಾವಾಗ್ನಿಯು ಸುಡುವಂತೆ ಕಪಿ ಸೈನ್ಯವನ್ನು ಧ್ವಂಸ ಮಾಡುತ್ತಾ ನುಗ್ಗಿದನು. ಕಪಿಗಳು ಪರ್ವತ ಶಿಖರಗಳನ್ನು ವೃಕ್ಷಗಳನ್ನು ಹಿಡಿದು ಮೇಲಕ್ಕೆ ಎತ್ತುತ್ತಿರಲು ನರಾಂತಕನ ಆಯುಧದಿಂದ ಕತ್ತರಿಸಲ್ಪಟ್ಟು ನೆಲಕ್ಕೆ ಉರುಳುತ್ತಿದ್ದರು. ಹೀಗೆ ಪ್ರಳಯ ಕಾಲಾಗ್ನಿಯಂತೆ ವಾನರ ಸೈನ್ಯವನ್ನು ನಾಶಪಡಿಸುತ್ತಾ ನರಾಂತಕನು ಬರುತ್ತಿರಲು ಕಪಿಗಳು ಅವನಿಗೆ ಎದುರಾಗಿ ನಿಲ್ಲಲಾರದೆ ಸುಗ್ರೀವನ ಮರೆಹೊಕ್ಕರು. ಆಗ ಸುಗ್ರೀವನು ಅಂಗದನನ್ನು ಕುರಿತು, ಅಂಗದ, ಕುದುರೆಯನ್ನೇರಿ ಬರುತ್ತಿರುವ ಆ ರಾಕ್ಷಸನನ್ನು ನೀನು ಎದುರಿಸು ಎಂದು ಹೇಳಲು ಕೂಡಲೇ ಮಹಾವೀರನಾದ ಅಂಗದನು ನರಾಂತಕನ ಬಳಿಗೆ ಧಾವಿಸಿ ಆತನನ್ನು ಕುರಿತು, ಎಲೈ ನರಾಂತಕ, ನಿಲ್ಲು ನಿಲ್ಲು, ಇತ್ತ ತಿರುಗು. ಸಾಧಾರಣವಾದ ಕಪಿಗಳ ಮೇಲೆ ಯುದ್ಧ ಮಾಡಿ ನೀನು ಪಡೆಯುವುದೇನು? ನೀನು ಯುದ್ಧ ಮಾಡಬೇಕಾದ ಪಕ್ಷದಲ್ಲಿ ವಜ್ರಾಯುಧಕ್ಕೆ ಸಮಾನವಾದ ನಿನ್ನ ಈಟಿಯನ್ನು ತಿರುಗಿಸಿ ನನ್ನ ಎದೆಗೆ ಗುರಿ ಮಾಡಿ ಎಸೆ ಎಂದು ನುಡಿದನು. ಆ ಮಾತನ್ನು ಕೇಳಿ ನರಾಂತಕನು ಅತ್ಯಂತ ಕೋಪಾಟೋಪದಿಂದ ಔಡು ಕಚ್ಚಿಕೊಂಡು ಮರೆಯುವ ಕೃಷ್ಣ ಸರ್ಪದಂತೆ ನಿಟ್ಟುಸಿರು ಬಿಡುತ್ತಾ ಅಂಗದ ಕುಮಾರನನ್ನು ಅಟ್ಟಿಕೊಂಡು ಹೋಗಿ ಪ್ರಜ್ವಲಿಸುತ್ತಿದ್ದ ತನ್ನ ಈಟಿಯನ್ನು ಆತನ ಎದೆಗೆ ಹೊಡೆಯಲು ಆ ಈಟಿಯು ಅಂಗದನ ವಿಶಾಲವಾದ ಎದೆಯನ್ನು ತಾಕಿ ಮುರಿದು ಕೆಳಕ್ಕೆ ಬಿತ್ತು. ಅಂಗದ ಕುಮಾರನು ಅತಿರೋಷದಿಂದ ಕೋಪಗೊಂಡು ಮಹಾಶೇಷನಂತೆ ಅತ್ಯಂತ ಗಟ್ಟಿಯಾದ ತನ್ನ ಭುಜವನ್ನು ಮೇಲಕ್ಕೆ ಎತ್ತಿ ನರಾಂತಕನು ಕುಳಿತಿದ್ದ ಕುದುರೆಯ ಮಸ್ತಕದ ಮೇಲೆ ತನ್ನ ಮುಷ್ಟಿಯಿಂದ ಹೊಡೆಯಲು ಆ ಕುದುರೆಯು ನಾಲಿಗೆಯನ್ನು ಕಚ್ಚಿಕೊಂಡು ತಳಿಸಿ ನೆಲಕ್ಕೆ ಬಿದ್ದಿತು. ಆಮೇಲೆ ನರಾಂತಕನು ಅತ್ಯಂತ ರೋಷದಿಂದ ಮುಷ್ಟಿಯನ್ನೆತ್ತಿ ಅಂಗದನ ಶಿರಸ್ಸಿನ ಮೇಲೆ ಹೊಡೆಯಲು ಅಂಗದನು ರತ್ನವನ್ನು ಕಾರಿ ಮೂರ್ಛಿತನಾಗಿ ಒಂದು ಕ್ಷಣ ಮಾತ್ರದಲ್ಲಿ ಮೂರ್ಛೆ ತಿಳಿದೆದ್ದು ಆಶ್ಚರ್ಯಪಡುತ್ತಾ ವಜ್ರಾಯುಧಕ್ಕೆ ಸಮಾನವಾದ ತನ್ನ ಕೈಮುಷ್ಟಿಯಿಂದ ನರಾಂತಕನ ಎದೆಯ ಮೇಲೆ ಹೊಡೆದನು. ನರಾಂತಕನು ಅದರಿಂದ ಎದೆ ಒಡೆದು ವಜ್ರಾಯುಧದ ಪೆಟ್ಟಿನಿಂದ ತುಮುರು ತುಮುರಾಗಿ ಬಿದ್ದ ಪರ್ವತದಂತೆ ಭೂಮಿಯ ಮೇಲೆ ಬಿದ್ದನು. ಆ ಸಮಯದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ ನೋಡುತ್ತಿದ್ದ ದೇವತೆಗಳು ಕಪಿನಾಯಕರು ಅಂಗದನ ಮುಷ್ಟಿ ಪ್ರಹಾರದಿಂದ ಸತ್ತು ಬಿದ್ದ ನರಾಂತಕನನ್ನು ನೋಡಿ ಜಯ ಜಯ ಎಂದು ಕೊಂಡಾಡುತ್ತಿದ್ದರು. ಆಗ ಶ್ರೀರಾಮನು ಅಂಗದನ ಪರಾಕ್ರಮವನ್ನು ಕಂಡು ಸಂಪ್ರೀತನಾಗಿ ಆತನ ಮೈಯನ್ನು ತಡವಿ ತನ್ನ ಹರ್ಷವನ್ನು ಸೂಚಿಸಿದನು. ಅಂಗದನು ಇನ್ನೂ ಉತ್ಸಾಹಯುಕ್ತನಾಗಿ ಪುನಃ ರಾಕ್ಷಸರೊಡನೆ ಯುದ್ಧಕ್ಕೆ ಸಿದ್ಧನಾದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.